ಈ ಭೂಮಿ ಮೇಲಿರುವ ಕೋಟ್ಯಾನುಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜೀವಿಯೇ ಶ್ರೇಷ್ಠ ಜೀವಿ ಯಾಕೆಂದರೆ ಮನುಷ್ಯ ಏನು ಬೇಕಾದರೂ ಮಾಡಬಲ್ಲ ಅವನು ನಗಬಲ್ಲ ಅಳಬಲ್ಲ ಯೋಚಿಸಬಲ್ಲ ಕ್ಷಣಾರ್ಧದಲ್ಲಿ ಅದ್ಭುತಗಳನ್ನೇ ಸೃಷ್ಟಿಸಬಲ್ಲ ಎಲ್ಲ ವಿಷಯದಲ್ಲೂ ಬೇರೆ ಜೀವಿಗಳಿಗಿಂತ ಮಾನವ ಜೀವಿ ಮುಂದಿದ್ದರೂ ಗುಣ ವಿಶ್ವಾಸ ಪ್ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗಿಂತ ಬಹಳ ಹಿಂದೆ ಉಳಿದು ಬಿಟ್ಟ ನಂಬಿಕೆ ನಿಯತ್ತು ನಾವು ಇಂದು ಪ್ರಾಣಿಗಳಲ್ಲಿ ಮಾತ್ರವೇ ಕಾಣಬಹುದು ಪ್ರಾಣಿಗಳಲ್ಲಿಯೇ ನಿಯತ್ತಿಗೆ ಹೆಸರುವಾಸಿಯಾದ ಪ್ರಾಣಿ ಎಂದರೆ ನಾಯಿ ಇಂದು ನಾನು ಹೇಳಲು ಹೊರಟಿರುವ ಕಥೆಯ ಹೀರೋ ಕೂಡ ಒಂದು ಡಾಗ್ ಇದು ಯಾವ ನಿರ್ದೇಶಕನ ಕಲ್ಪನೆಯ ಕಥೆಯೂ ಅಲ್ಲ ತನ್ನ ಮಾಲೀಕನಿಗಾಗಿ 9 ವರ್ಷಗಳ ಕಾಲ ಕಾದು ತನ್ನ ಮಾಲೀಕನ ನೆನಪಲ್ಲೇ ಕೊನೆಯುಸಿರೆಳೆದ ಆ ಚಿಕ್ಕೋ ಎಂಬ ನಾಯಿಯ ನಿಜ ಜೀವನದ ಕತೆ ಕಥೆಯ ಆರಂಭದಲ್ಲಿ ಎಲ್ಲ ಮಕ್ಕಳು ತಮ್ಮ ತಮ್ಮ ಹೀರೋಗಳ ಬಗ್ಗೆ ಹೇಳುತ್ತಿರುತ್ತಾರೆ ನಿನ್ನ ಹೀರೋ ಯಾರೆಂದು ರಾನಿಗೆ ಕೇಳಿದಾಗ ನನ್ನ ಹೀರೋ ಆ ಚಿಕ್ಕೋ ಎಂದು ಬೋರ್ಡ್ ಮೇಲೆ ಬರೆಯುತ್ತಾನೆ ಆ ಚಿಕ್ಕೋ ಎನ್ನುವ ಪದವನ್ನು ಇದುವರೆಗೂ ಯಾರೂ ಕೇಳಿರುವುದಿಲ್ಲ ಎಲ್ಲರೂ ಯಾರು ಈ ಆ ಚಿಕ್ಕೋ ಎಂದು ಕೇಳುತ್ತಾರೆ ಆಗ ರಾನಿ ನನ್ನ ಗ್ರ್ಯಾಂಡ್ ಫಾದರ್ ವಿಲ್ಸನ್ ಸಾಕಿದ್ದ ನಾಯಿಯ ಹೆಸರೇ ಆ ಚಿಕ್ಕೋ ಎನ್ನುತ್ತಾ ತನ್ನ ಹೀರೋ ಆಚಿಕೋನ ಕತೆ ಹೇಳಲು ಶುರು ಮಾಡುತ್ತಾನೆ ಫ್ಲ್ಯಾಶ್ಬ್ಯಾಕ್ನ ಆರಂಭದಲ್ಲಿ ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಬೋನು ಹಿಡಿದುಕೊಂಡು ಹೋಗುತ್ತಿರುತ್ತಾನೆ ಆ ಬೋನಿನಲ್ಲಿ ಒಂದು ಮುದ್ದಾದ ಪುಟ್ಟ ನಾಯಿ ಮರಿ ಇರುತ್ತದೆ ಆ ನಾಯಿ ಮರಿಯನ್ನು ಖರೀದಿಸಿದ ಮಾಲೀಕನ ವಿಳಾಸಕ್ಕೆ ಅದನ್ನು ತಲುಪಿಸಬೇಕಾಗಿರುತ್ತದೆ ಆದರೆ ಅಚಾನಕ್ಕಾಗಿ ಆ ವ್ಯಕ್ತಿಯ ಕೈಯಿಂದ ಬೋನು ಕೈಜಾರಿ ಬೀಳುತ್ತದೆ ಆಗ ಆ ಬೋನಿನಿಂದ ಹೊರಗೆ ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದ ನಾಯಿ ಮರಿಯು ಪ್ರೊಫೆಸರ್ ವಿಲ್ಸನ್ರ ಕಣ್ಣಿಗೆ ಬೀಳುತ್ತದೆ ವಿಲ್ಸನ್ ಆ ನಾಯಿ ಮರಿಯನ್ನು ಎತ್ತಿಕೊಂಡು ಸ್ಟೇಷನ್ ಮಾಸ್ಟರ್ನ ಬಳಿ ಹೋಗಿ ಇದು ನನಗೆ ಸ್ಟೇಷನ್ನಲ್ಲಿ ಸಿಕ್ಕಿದೆ ಇದರ ಮಾಲೀಕ ಇದನ್ನು ಹುಡುಕಿಕೊಂಡು ಬರಬಹುದು ಬಂದರೆ ಅವರಿಗೆ ಕೊಟ್ಟು ಬಿಡಿ ಎಂದು ಹೇಳುತ್ತಾರೆ ಪ್ರೊಫೆಸರ್ ವಿಲ್ಸನ್ ಪ್ರತಿದಿನ ಇದೇ ರೈಲ್ವೆ ಸ್ಟೇಷನ್ನಿಂದ ತಮ್ಮ ಕಾಲೇಜಿಗೆ ಹೋಗುತ್ತಿದ್ದರಿಂದ ಸ್ಟೇಷನ್ ಮಾಸ್ಟರ್ ವಿಲ್ಸನ್ರಿಗೆ ಚಿರಪರಿಚಿತರು ಆದರೆ ನಾಯಿ ಮರಿಯನ್ನು ತನ್ನಲ್ಲಿ ಇರಿಸಿಕೊಳ್ಳಲು ಸ್ಟೇಷನ್ ಮಾಸ್ಟರ್ ಒಪ್ಪಿಕೊಳ್ಳುವುದಿಲ್ಲ ಇದರಿಂದ ವಿಲ್ಸನ್ ನಾಯಿ ಮರಿಯನ್ನು ತಮ್ಮಲ್ಲೇ ಇರಿಸಿಕೊಳ್ಳಲು ನಿರ್ಧರಿಸುತ್ತಾರೆ ಆದರೆ ಪ್ರೊಫೆಸರ್ನ ಪತ್ನಿಗೆ ಡಾಗ್ಸ್ ಇಷ್ಟವಿರುವುದಿಲ್ಲ ಅದಕ್ಕಾಗಿ ಪ್ರೊಫೆಸರ್ ಯಾರಿಗೂ ಗೊತ್ತಾಗದಂತೆ ಒಂದು ರೂಮ್ನಲ್ಲಿ ಆ ನಾಯಿ ಮರಿಯನ್ನು ಬಚ್ಚಿಡುತ್ತಾರೆ ಆದರೆ ಪ್ರೊಫೆಸರ್ನ ಹೆಂಡತಿಗೆ ನಾಯಿ ಮರಿಯನ್ನು ತಂದ ವಿಷಯ ತಿಳಿದು ಬಿಡುತ್ತದೆ ಸ್ಟೇಷನ್ನಲ್ಲಿ ಯಾರೋ ಬಿಟ್ಟು ಹೋಗಿದ್ದರು ನಾಳೆ ಬೆಳಗ್ಗೆ ಅನಿಮಲ್ ಪೌಂಡ್ಗೆ ಬಿಟ್ಟು ಬರುತ್ತೇನೆಂದು ಪ್ರೊಫೆಸರ್ ಹೇಳುತ್ತಾರೆ ಈ ನಾಯಿ ಮರಿಯನ್ನು ಕೆಲವು ದಿನಗಳ ಕಾಲ ನಿಮ್ಮ ಪೌಂಡ್ನಲ್ಲಿ ಇರಿಸಿಕೊಳ್ಳಿ ಇದರ ಮಾಲೀಕ ಬಂದ ಮೇಲೆ ವಾಪಸ್ ಕೊಡಿ ಎಂದು ಪ್ರೊಫೆಸರ್ ಹೇಳುತ್ತಾರೆ ಇದು ಬೋರ್ಡಿಂಗ್ ಸರ್ವಿಸ್ ಅಲ್ಲ ಇದು ಪೌಂಡ್ ಕೆಲವು ದಿನಗಳ ಕಾಲ ನಮ್ಮಲ್ಲಿ ಇರಿಸಿಕೊಳ್ಳುವ ಆಗಿಲ್ಲ ಎಂದು ಹೇಳುತ್ತಾನೆ ಆಗ ಪ್ರೊಫೆಸರ್ ತಮ್ಮ ಫ್ರೆಂಡ್ನ ಬಳಿ ಹೋಗುತ್ತಾರೆ ಆದರೆ ಅವರ ಬಳಿ ಈಗಾಗಲೇ ಒಂದು ಬೆಕ್ಕು ಇರುವುದರಿಂದ ಅವರು ಕೂಡ ನಿರಾಕರಿಸುತ್ತಾರೆ ಆಗ ಪ್ರೊಫೆಸರ್ ಸ್ಟೇಷನ್ ಮಾಸ್ಟರ್ನ ಬಳಿ ಹೋಗಿ ಯಾರಾದರೂ ಈ ನಾಯಿ ಮರಿಯನ್ನು ಕೇಳಿಕೊಂಡು ಬಂದಿದ್ದರಾ ಎಂದು ಕೇಳುತ್ತಾರೆ ಯಾರು ಬಂದಿಲ್ಲ ಎಂದು ಸ್ಟೇಷನ್ ಮಾಸ್ಟರ್ ಹೇಳುತ್ತಾನೆ ಬೇರೆ ದಾರಿ ಇರದೆ ನಾಯಿ ಮರಿಯನ್ನು ತಮ್ಮೊಡನೆ ಕಾಲೇಜಿಗೆ ಕೊಂಡೊಯ್ಯಬೇಕಾಗುತ್ತದೆ ಟ್ರೈನ್ನಲ್ಲಿ ಪೆಟ್ಸ್ಗಳನ್ನು ಕೊಂಡೊಯ್ಯುವ ಅನುಮತಿ ಇಲ್ಲದಿರುವುದರಿಂದ ಯಾರಿಗೂ ಅನುಮಾನ ಬಾರದಂತೆ ನಾಯಿ ಮರಿಯನ್ನು ಒಂದು ಬ್ಯಾಗ್ನಲ್ಲಿ ಹಾಕಿಕೊಂಡು ಹೋಗುತ್ತಾರೆ ಪ್ರೊಫೆಸರ್ ವಿಲ್ಸನ್ಗೆ ನಾಯಿ ಮರಿಯಿದ್ದ ಬೋನಿನಲ್ಲಿ ಒಂದು ಕಾಗದ ಸಿಗುತ್ತದೆ ಕಾಗದದಲ್ಲಿ ಬರೆದಿದ್ದ ಅಕ್ಷರಗಳು ಜಪಾನೀಸ್ ಭಾಷೆಯದ್ದಾಗಿರುತ್ತದೆ ಪ್ರೊಫೆಸರ್ ವಿಲ್ಸನ್ಗೆ ಅದು ಅರ್ಥವಾಗುವುದಿಲ್ಲ ಆಗ ವಿಲ್ಸನ್ ತಮ್ಮ ಜಪಾನಿಯ ಗೆಳೆಯನ ಬಳಿ ಹೋಗಿ ಇದರ ಅರ್ಥ ಕೇಳುತ್ತಾನೆ ಇದರಲ್ಲಿ ಜಪಾನ್ನ ಒಂದು ನಗರದ ಹೆಸರನ್ನು ಬರೆಯಲಾಗಿದೆ ಎಂದು ವಿಲ್ಸನ್ರ ಗೆಳೆಯ ಓದಿ ಹೇಳುತ್ತಾನೆ ಆಗ ವಿಲ್ಸನ್ರ ಗೆಳೆಯ ನಾಯಿ ಮರಿಯ ಕುತ್ತಿಗೆಯಲ್ಲಿ ಒಂದು ಬ್ಯಾಡ್ಜ್ ಇರುವುದನ್ನು ಗಮನಿಸುತ್ತಾನೆ ಆ ಬ್ಯಾಡ್ಜ್ನಲ್ಲಿ ಆಚಿ ಎಂದು ಬರೆಯಲಾಗಿರುತ್ತದೆ ಸಂಖ್ಯೆ 8 ಅರ್ಥ ಜಪಾನಿಯ ಭಾಷೆಯಲ್ಲಿ ಆಚಿ ಎಂದಾಗಿರುತ್ತದೆ ಇದು ಸಾಮಾನ್ಯವಾದ ನಾಯಿ ಮರಿಯಲ್ಲ ಎಂದು ವಿಲ್ಸನ್ರ ಗೆಳೆಯ ಹೇಳುತ್ತಾನೆ ಹಾಗಾದರೆ ಈ ನಾಯಿ ಮರಿಯನ್ನು ನಿನ್ನ ಬಳಿಯೇ ಇರಿಸಿಕೋ ಎಂದು ಪ್ರೊಫೆಸರ್ ಹೇಳುತ್ತಾರೆ ಇದು ತನ್ನ ಮಾಲೀಕನನ್ನು ಈಗಾಗಲೇ ಆಯ್ಕೆ ಮಾಡಿಕೊಂಡಿದೆ ಈಗ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬಳಿಯೂ ಇದು ಹೋಗುವುದಿಲ್ಲವೆಂದು ಗೆಳೆಯ ಹೇಳುತ್ತಾನೆ ಬೇರೆ ದಾರಿಯಿಲ್ಲದೆ ಆಚಿಯನ್ನು ಮನೆಗೆ ತರುತ್ತಾರೆ ನಾನು ಇದರ ಮಾಲೀಕನನ್ನು ಹುಡುಕಲು ಬಹಳಷ್ಟು ಪ್ರಯತ್ನಿಸಿದೆ ಹಾಗೂ ನನ್ನ ಸ್ನೇಹಿತರಿಗೂ ಕೇಳಿದೆ ಆದರೆ ಯಾರೂ ಕೂಡ ಒಪ್ಪುತ್ತಿಲ್ಲ ಶೀಘ್ರದಲ್ಲೇ ನಾನು ಈ ನಾಯಿ ಮರಿಯ ಮಾಲೀಕನನ್ನು ಪತ್ತೆ ಹಚ್ಚಿ ಅವನಿಗೆ ತಲುಪಿಸುತ್ತೇನೆಂದು ಪ್ರೊಫೆಸರ್ ತಮ್ಮ ಪತ್ನಿಗೆ ಹೇಳುತ್ತಾರೆ ಆಗ ಒಳಗಿನಿಂದ ಏನೋ ಬೀಳುತ್ತಿರುವ ಶಬ್ದ ಕೇಳುತ್ತದೆ ಪ್ರೊಫೆಸರ್ ಪತ್ನಿ ಏನೆಂದು ಒಳಗೆ ಹೋಗಿ ನೋಡಿದಾಗ
ಪ್ರೊಫೆಸರ್ನ ಪತ್ನಿಯ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಆಚಿಯು ಪೀಳಿಸಿ ಹಾಳು ಮಾಡಿರುತ್ತಾನೆ. ಪ್ರೊಫೆಸರ್ನ ಪತ್ನಿಯು ಕೋಪಗೊಂಡು, ಈ ನಾಯಿ ಮರಿಯನ್ನು ಈಗಿಂದೀಗಲೇ ಹೊರಗೆ ಬಿಟ್ಟು ಬನ್ನಿ, ಈ ನಾಯಿಯು ಇನ್ನೊಮ್ಮೆ ನನ್ನ ಕಣ್ಣಿಗೆ ಕಾಣಿಸಬಾರದೆಂದು ರೇಗುತ್ತಾಳೆ. ಆಗ ಪ್ರೊಫೆಸರ್ ಮನೆಯ ಹೊರಗಿದ್ದ ಸ್ಟೋರ್ ರೂಮ್ನಲ್ಲಿ ಆಚಿಯನ್ನು ಇರಿಸುತ್ತಾರೆ. ನಂತರ ಎಲ್ಲರೂ ಮಲಗಿದ ಮೇಲೆ ಆಚಿಯನ್ನು ತಮ್ಮ ರೂಮ್ಗೆ ಕೊಂಡೊಯ್ದು ಆಚಿಯ ಶಬ್ದ ಕೇಳಿಸದಿರಲಿ ಎಂದು ಟಿವಿ ವಾಲ್ಯೂಮ್ ಜಾಸ್ತಿ ಇಟ್ಟು ಅಲ್ಲಿಯೇ ನಿದ್ರೆಗೆ ಜಾರುತ್ತಾರೆ. ನಂತರ ಪ್ರೊಫೆಸರ್ನ ಪತ್ನಿಯು ಅವರೊಡನೆ ರೂಮ್ನಲ್ಲಿ ಆಚಿಯು ಕೂಡ ಇದ್ದುದನ್ನು ಕಂಡು ಆಚಿಯನ್ನು ಅಲ್ಲಿಯೇ ಬಿಟ್ಟು ಮಲಗಿದ್ದ ಪ್ರೊಫೆಸರನ್ನು ಮೇಲಿನ ರೂಮ್ಗೆ ಕರೆದೊಯ್ಯುತ್ತಾಳೆ. ಮುಂದಿನ ದೃಶ್ಯದಲ್ಲಿ ಪ್ರೊಫೆಸರ್ ಆಚಿಯ ಜೊತೆ ಆಟವಾಡುತ್ತಿರುತ್ತಾರೆ. ಆಗ ಪತ್ನಿಗೆ ಒಂದು ಕಾಲ್ ಬರುತ್ತದೆ. ನಾವು ನಿಮ್ಮ ನಾಯಿ ಮರಿಯನ್ನು ಕೊಳ್ಳಲು ತಯಾರಿದ್ದೇವೆ ಎಂದು ಕರೆ ಮಾಡಿದವರು ಹೇಳುತ್ತಾರೆ. ನಂತರ ತಮ್ಮ ಮಗಳು ಕೂಡ ಆಚಿಯ ಜೊತೆ ಆಟವಾಡುತ್ತಿರುವುದನ್ನು ಕಂಡ ಪ್ರೊಫೆಸರ್ನ ಪತ್ನಿಯು ದ ಡಾಗ್ ಈಸ್ ಆಲ್ರೆಡಿ ಬೀನ್ ಟೇಕನ್ ಎಂದು ಹೇಳುತ್ತಾ ಕಾಲ್ ಕಟ್ ಮಾಡುತ್ತಾಳೆ. ಮುಂದಿನ ದೃಶ್ಯದಲ್ಲಿ ಆಚಿ ಬೆಳೆದು ದೊಡ್ಡವನಾಗಿರುತ್ತಾನೆ. ಈಗ ಪ್ರೊಫೆಸರ್ ಹಾಗೂ ಆಚಿಯ ನಡುವಿನ ಪ್ರೀತಿ ಬಿಟ್ಟಿರಲಾರದಷ್ಟು ಗಟ್ಟಿಯಾಗಿರುತ್ತದೆ. ಎಂದಿನಂತೆ ಪ್ರೊಫೆಸರ್ ಆಚಿಗೆ ಟಾಟಾ ಮಾಡುತ್ತಾ ಕಾಲೇಜ್ಗೆ ಹೊರಟಿರುತ್ತಾರೆ. ತಮ್ಮ ಹಿಂದೆ ಆಚಿ ಕೂಡ ಬರುತ್ತಿದ್ದುದನ್ನು ಕಂಡ ಪ್ರೊಫೆಸರ್ ನೀವು ಇಲ್ಲಿಯೇ ಇರು ಎಂದು ಗೇಟ್ ಲಾಕ್ ಮಾಡಿ ಅಲ್ಲಿಂದ ಹೊರಡುತ್ತಾರೆ. ಪ್ರೊಫೆಸರ್ ಹೋದ ನಂತರ ಆಚಿಯು ಕಾಂಪೌಂಡ್ನ ಗೋಡೆಯ ಕೆಳಗಿನಿಂದ ಗುಂಡಿಯನ್ನು ಅಗೆದು ಅಲ್ಲಿಂದ ನುಸುಳಿ ರೈಲ್ವೆ ಸ್ಟೇಷನ್ನತ್ತ ಓಡುತ್ತಾ ಹೋಗುತ್ತಾನೆ. ಟ್ರೈನ್ನಲ್ಲಿ ಕುಳಿತಿದ್ದ ಪ್ರೊಫೆಸರ್ ಕಿಟಕಿಯಿಂದ ಆಚಿಯನ್ನು ನೋಡುತ್ತಾರೆ. ಅವನನ್ನು ಮನೆಗೆ ಕರೆದೊಯ್ಯುತ್ತಾರೆ. ಆಚಿಯು ತೋಡಿದ್ದ ಗುಂಡಿಯನ್ನು ಮುಚ್ಚುತ್ತಿದ್ದುದನ್ನು ಕಂಡ ಪತ್ನಿಯು ಇದನ್ನು ನಾನು ಮಾಡುತ್ತೇನೆ, ನೀವು ಕಾಲೇಜ್ಗೆ ಹೋಗಿ ಎಂದು ಪ್ರೊಫೆಸರ್ನನ್ನು ಕಳಿಸುತ್ತಾಳೆ. ಪ್ರೊಫೆಸರ್ ಅಲ್ಲಿಂದ ಕಾಲೇಜ್ಗೆ ಹೊರಡುತ್ತಾರೆ. ಸಂಜೆ ಟ್ರೈನ್ನ ಸೈರನ್ ಕೇಳುತ್ತಿದ್ದಂತೆ ಆಚಿ ಪ್ರೊಫೆಸರ್ ಬಂದರು ಎಂದು ತಿಳಿದು ಗೋಡೆಯನ್ನು ಹಾರಿ ರೈಲ್ವೆ ಸ್ಟೇಷನ್ನತ್ತ ಪ್ರೊಫೆಸರನ್ನು ಕಾಣುವ ಹಂಬಲಿದೆ ಆಚಿ ಧಾವಿಸುತ್ತಾನೆ. ಪ್ರೊಫೆಸರ್ಗಾಗಿ ಕಾಯುತ್ತಾ ರೈಲ್ವೆ ಸ್ಟೇಷನ್ ಹೊರಗೆ ಆಚಿ ಕಾಯುತ್ತಾ ಕುಳಿತಿರುತ್ತಾನೆ. ಪ್ರೊಫೆಸರನ್ನು ಕಂಡ ಕೂಡಲೇ ಆಚಿ ಅವರತ್ತ ಓಡಿ ಬರುತ್ತಾನೆ. ಆಚಿ ದಿನವಿಡೀ ಇಲ್ಲಿಯೇ ಇದ್ದನಾ ಎಂದು ಪ್ರೊಫೆಸರ್ ಅಂಗಡಿಯವನಿಗೆ ಕೇಳಿದಾಗ ಅಂಗಡಿಯವನು, ಇಲ್ಲ, ನೀವು ಬರುವುದಕ್ಕಿಂತ 2 ನಿಮಿಷ ಮುಂಚಿತವಾಗಿ ಬಂದಿದ್ದಾನೆ ಎನ್ನುತ್ತಾನೆ. ಪ್ರೊಫೆಸರ್ ತನ್ನ ಮಗಳ ಮದುವೆಯನ್ನು ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಮಾಡಿಸುತ್ತಾರೆ. ಪ್ರೊಫೆಸರ್ ಮತ್ತೆ ಅವರ ಜಪಾನಿಯ ಗೆಳೆಯನ ಬಳಿ ಹೋಗಿ ಆಚಿ ಇನ್ನುವರೆಗೂ ಚೆಂಡನ್ನು ಕ್ಯಾಚ್ ಮಾಡುವುದನ್ನು ಕಲಿತಿಲ್ಲ, ಇದಕ್ಕೆ ಕಾರಣ ಏನಿರಬಹುದೆಂದು ನಿಮಗೆ ತಿಳಿದಿದೆಯಾ ಎಂದು ಕೇಳುತ್ತಾರೆ. ಆಚಿ ಅಷ್ಟು ಸುಲಭವಾಗಿ ಚೆಂಡನ್ನು ಕ್ಯಾಚ್ ಮಾಡುವುದಿಲ್ಲ. ಆಚಿಯು ಬೇರೆ ಡಾಗ್ಸ್ಗಳಿಗಿಂತ ಬುದ್ಧಿಶಾಲಿ ಹಾಗೂ ಮನುಷ್ಯರಂತೆ ಭಾವನೆಗಳುಳ್ಳವನು. ಒಂದು ವೇಳೆ ಅವನು ಚೆಂಡನ್ನು ಕ್ಯಾಚ್ ಮಾಡಿದರೆ ಅದಕ್ಕೆ ಅರ್ಥವಿರುತ್ತದೆ ಎಂದು ಪ್ರೊಫೆಸರ್ನ ಗೆಳೆಯ ಹೇಳುತ್ತಾನೆ. ಎಂದಿನಂತೆ ಪ್ರೊಫೆಸರ್ ಕಾಲೇಜ್ಗೆ ಹೊರಡುತ್ತಾರೆ. ಆದರೆ ಆಚಿಯು ಕೂಡ ಅವರೊಡನೆ ಹೋಗಬೇಕೆಂದು ಹಠ ಮಾಡುತ್ತಾನೆ. ಆದರೆ ಪ್ರೊಫೆಸರ್ಗೆ ಆಚಿ ಮರಳಿ ಮನೆಗೆ ಬರುತ್ತಾನೋ ಇಲ್ಲವೋ ಎನ್ನುವ ಭಯ. ಪ್ರೊಫೆಸರ್ ಆಚಿಗೆ ವಾಪಸ್ ಹೋಗು ಎಂದು ಕೋಪದಿಂದ ಹೇಳುತ್ತಾರೆ. ಆಚಿ ತಕ್ಷಣ ಅಲ್ಲಿಂದ ಮನೆಗೆ ಹೋಗುತ್ತಾನೆ. ಮತ್ತೆ ಸಂಜೆಯ ವೇಳೆಗೆ ಪ್ರೊಫೆಸರ್ಗಾಗಿ ಸ್ಟೇಷನ್ನಲ್ಲಿ ಕಾಯುತ್ತಿರುತ್ತಾನೆ. ಮುಂಜಾನೆ ಪ್ರೊಫೆಸರನ್ನು ಸ್ಟೇಷನ್ವರೆಗೂ ಬಿಟ್ಟು ಸಂಜೆ ವೇಳೆಗೆ ಪ್ರೊಫೆಸರ್ಗಾಗಿ ಕಾಯುವುದೇ ಆಚಿಯ ದಿನಚರಿಯಾಗಿ ಬಿಡುತ್ತದೆ. ಒಂದು ದಿನ ಪ್ರೊಫೆಸರ್ನ ಮಗಳು ಮನೆಗೆ ಬರುತ್ತಾಳೆ. ತಾನು ತಾಯಿ ಆಗಿರುವುದಾಗಿ ಹೇಳುತ್ತಾಳೆ. ಈ ಸಿಹಿ ಸುದ್ದಿ ಕೇಳಿ ಪತಿ ಪತ್ನಿಯು ಸಂತೋಷದಿಂದ ಸಂಭ್ರಮಿಸುತ್ತಾರೆ. ಈಗ ಪ್ರೊಫೆಸರ್ನ ಮಗಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವೇ ಆಚಿಕೋನ ಈ ಕತೆ ಹೇಳುತ್ತಿರುವ ರಾನಿ. ಪ್ರೊಫೆಸರ್ ಕಾಲೇಜ್ಗೆ ಹೊರಡಲು ಸಿದ್ಧರಾಗುತ್ತಾರೆ. ಆಚಿಯನ್ನು ಕರೆಯುತ್ತಾರೆ. ಆದರೆ ಅಂದು ಆಚಿ ಬರಲು ನಿರಾಕರಿಸುತ್ತಾನೆ. ದಿನಾಲೂ ಬರಬೇಡ ಎಂದರೂ ಬರುತ್ತಿದ್ದವನು ಇಂದು ಯಾಕೆ ಬರುತ್ತಿಲ್ಲ, ಏನಾಯಿತು ನಿನಗೆ ಎನ್ನುತ್ತಾ ಗೇಟ್ ಬಳಿ ಹೋಗಿ ನಿನಗೆ ಇದು ಲಾಸ್ಟ್ ಚಾನ್ಸ್, ನಾನು ಮತ್ತೆ ನಿನಗೆ ಬಾ ಎಂದು ಒತ್ತಾಯಿಸುವುದಿಲ್ಲ ಎಂದು ಪ್ರೊಫೆಸರ್ ಆಚಿಗೆ ಹೇಳುತ್ತಾರೆ. ಆದರೂ ಕೂಡ ಆಚಿ ಬರುವುದಿಲ್ಲ. ಪ್ರೊಫೆಸರ್ ಅಲ್ಲಿಂದ ಹೊರಡುತ್ತಾರೆ. ಪ್ರೊಫೆಸರ್ ಹೋದ ನಂತರ ಆಚಿಯು ಸ್ಟೋರ್ ರೂಮ್ನಲ್ಲಿದ್ದ ಚೆಂಡನ್ನು ಎತ್ತಿಕೊಂಡು ಸ್ಟೇಷನ್ನತ್ತ ಓಡುತ್ತಾನೆ. ಪ್ರೊಫೆಸರ್ ಸ್ಟೇಷನ್ ತಲುಪಿ ಆಚಿ ಹಿಂದೆ ಬರುತ್ತಿರಬಹುದೆಂದು ಹಿಂತಿರುಗಿ ನೋಡುತ್ತಾರೆ. ಆದರೆ ಆಚಿ ಬಂದಿರುವುದಿಲ್ಲ. ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಮತ್ತೊಮ್ಮೆ ಹಿಂತಿರುಗಿ ನೋಡುತ್ತಾರೆ. ಆದರೆ ಈ ಬಾರಿ ಆಚಿ ಬಂದಿರುತ್ತಾನೆ. ಪ್ರೊಫೆಸರ್ ಆಚಿಯನ್ನು ಕಂಡು ಬಹಳ ಖುಷಿ ಪಡುತ್ತಾರೆ. ಆಚಿಯ ಬಾಯಿಯಲ್ಲಿದ್ದ ಚೆಂಡನ್ನು ನೋಡಿ, ನೀನು ನನಗಾಗಿ ಚೆಂಡನ್ನು ತಂದಿರುವೆಯಾ ಎನ್ನುತ್ತಾ ಚೆಂಡನ್ನು ಎಸೆದು ಅದನ್ನು ತರಲು ಹೇಳುತ್ತಾರೆ. ಆಚಿ ತರುತ್ತಾನೆ.
ಆಚೆ ಎಂದೂ ಬಾಲ್ ಕ್ಯಾಚ್ ಮಾಡಿರುವುದಿಲ್ಲ, ಇದೇ ಮೊದಲ ಬಾರಿ ಕ್ಯಾಚ್ ಮಾಡುತ್ತಾನೆ. ಇದನ್ನು ಕಂಡ ಪ್ರೊಫೆಸರ್, ಕೊನೆಗೂ ನೀನು ಬಾಲ್ ಕ್ಯಾಚ್ ಮಾಡೋದನ್ನು ಕಲಿತು ಬಿಟ್ಟೆ ಎಂದು ಖುಷಿ ಪಡುತ್ತಾರೆ. ಹಿಂದೆ ಒಮ್ಮೆ ಪ್ರೊಫೆಸರ್ನ ಜಪಾನಿಯ ಗೆಳೆಯ ಆಚಿ ಒಂದು ವೇಳೆ ಬಾಲ್ ಕ್ಯಾಚ್ ಮಾಡಿದರೆ ಅದಕ್ಕೆ ಒಂದು ಅರ್ಥವಿರುತ್ತದೆ ಎಂದಿರುತ್ತಾನೆ. ಎಸ್, ಮುಂದೆ ಏನು ಅಹಿತಕರ ಘಟನೆ ನಡೆಯುವ ಮುನ್ಸೂಚನೆ ಇದಾಗಿತ್ತು. ಈಗ ಪ್ರೊಫೆಸರ್ ನಾನು ಹೊರಡಬೇಕು, ಬಹಳ ತಡವಾಗಿದೆ ಎಂದು ಆಚಿಗೆ ಹೇಳುತ್ತಾರೆ. ಆದರೆ ಆಚಿ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡುತ್ತಾನೆ. ಪ್ರೊಫೆಸರ್ ಹೊರಡುತ್ತಿರುವಾಗ ಅವರನ್ನು ಕಂಡು ಬೊಗಳುತ್ತಾನೆ. ಆಚಿ ಹಿಂದೆ ಎಂದು ಈ ರೀತಿ ವರ್ತಿಸಿದ್ದನ್ನು ಪ್ರೊಫೆಸರ್ ಕಂಡಿರುವುದಿಲ್ಲ. ಈ ಬಾರಿ ಟ್ರೈನ್ ಕಣ್ಮರೆಯಾಗುವವರೆಗೂ ಆಚಿ ಟ್ರೈನನ್ನು ನೋಡುತ್ತಾ ಇರುತ್ತಾನೆ. ನಾನು ಏನನ್ನೋ ಕಳೆದುಕೊಳ್ಳುತ್ತಿದ್ದೇನೆಂದು ಭಯ ಉಂಟಾದಂತೆ ಕಾಣುತ್ತಿತ್ತು ಆಚಿಯ ವರ್ತನೆಯಲ್ಲಿ. ಕ್ಲಾಸ್ ರೂಮ್ನಲ್ಲಿ ಪ್ರೊಫೆಸರ್ ಪಾಠ ಹೇಳುತ್ತಿರುವಾಗ ಅಚಾನಕ್ಕಾಗಿ ಬಂದ ಹಾರ್ಟ್ ಅಟ್ಯಾಕ್ನಿಂದ ಪ್ರೊಫೆಸರ್ ಅಲ್ಲೇ ಕುಸಿದು ಸಾವನ್ನಪ್ಪುತ್ತಾರೆ. ಎಂದಿನಂತೆ ಸಂಜೆಯಾಗುತ್ತದೆ. ಎಂದಿನಂತೆ ಆಚಿ ಪ್ರೊಫೆಸರ್ಗಾಗಿ ಸ್ಟೇಷನ್ನಲ್ಲಿ ಕಾಯುತ್ತಾ ಕುಳಿತಿರುತ್ತಾನೆ. ಎಂದಿನಂತೆ ಟ್ರೈನ್ ಕೂಡ ಬರುತ್ತದೆ, ಆದರೆ ಎಂದಿನಂತೆ ಅಂದು ಪ್ರೊಫೆಸರ್ ಬರುವುದಿಲ್ಲ. ರಾತ್ರಿಯಾದರೂ ಆಚಿ ಪ್ರೊಫೆಸರ್ಗಾಗಿ ಕಾಯುತ್ತಾ ಕುಳಿತಿದ್ದುದನ್ನು ಪ್ರೊಫೆಸರ್ನ ಅಳಿಯ ಕಂಡು ಅವನನ್ನು ಮನೆಗೆ ಕರೆದೊಯ್ಯುತ್ತಾನೆ. ಆಚಿಯು ರಾತ್ರಿವಿಡೀ ಪ್ರೊಫೆಸರ್ನ ನೆನಪಲ್ಲೇ ಕಾಲ ಕಳೆಯುತ್ತಾನೆ. ಎಂದಿನಂತೆ ಬೆಳಗಾಗುತ್ತೆ. ಆಚಿಗೆ ಸಂಜೆಯಾದರೆ ಸಾಕು ಎನ್ನುವಂತಿತ್ತು, ಯಾಕೆಂದರೆ ಹಿಂದಾದರೂ ಪ್ರೊಫೆಸರ್ ಬಂದರೂ ಬರಬಹುದು ಎನ್ನುವ ನಂಬಿಕೆ ಆಚಿಗೆ ಇತ್ತು. ಸಂಜೆಯಾಗುತ್ತಿದ್ದಂತೆ ಟ್ರೈನ್ನ ಸೈರನ್ ಕೇಳುತ್ತಿದ್ದಂತೆ ಆಚಿ ತನ್ನ ಮಾಲೀಕನನ್ನು ಕಾಣುವ ತವಕದಲ್ಲಿ ಸ್ಟೇಷನ್ನತ್ತ ಧಾವಿಸುತ್ತಾನೆ. ಆಚಿ ತಾನು ದಿನಾಲೂ ಪ್ರೊಫೆಸರ್ಗಾಗಿ ಕಾಯುತ್ತಾ ಕುಳಿತುಕೊಳ್ಳುವ ಜಾಗದಲ್ಲೇ ಕುಳಿತುಕೊಂಡು ಟ್ರೈನ್ನಿಂದ ಇಳಿದು ಬಂದ ಒಬ್ಬೊಬ್ಬರ ಮುಖವನ್ನು ದಿಟ್ಟಿಸಿ ನೋಡುತ್ತಾನೆ. ಆದರೆ ತಾನು ಕಾಣಬಯಸುವ ಮುಖ ಆಚಿಗೆ ಎಲ್ಲಿಯೂ ಕಾಣುವುದಿಲ್ಲ. ರಾತ್ರಿಯಾಗಿ ಮಂಜು ಬೀಳುತ್ತಿದ್ದರೂ ಆ ಚಳಿಯಲ್ಲಿ ಆಚಿ ತಾನು ಕುಳಿತಿದ್ದ ಜಾಗದಿಂದ ಕದಲುವುದಿಲ್ಲ. ಪ್ರೊಫೆಸರ್ನ ಮಗಳು ತಾವಿದ್ದ ಹಳೆಯ ಮನೆಯನ್ನು ಖಾಲಿ ಮಾಡಿ ಬೇರೊಂದು ಮನೆಗೆ ಶಿಫ್ಟ್ ಆಗ್ತಾರೆ. ಆಚಿಯನ್ನು ಆ ಮನೆಗೆ ಕರೆದೊಯ್ಯುತ್ತಾರೆ. ಸಂಜೆಯಾಗುತ್ತಿದ್ದಂತೆ ಆಚಿಯು ಮತ್ತೆ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ಪ್ರೊಫೆಸರ್ಗಾಗಿ ಕಾಯುತ್ತಾನೆ. ಆದರೆ ಪ್ರೊಫೆಸರ್ ಅಂದು ಕೂಡ ಬರುವುದಿಲ್ಲ. ಆಚಿಯು ಮಾರನೆಯ ದಿನ ತನ್ನ ಪ್ರೊಫೆಸರ್ನ ಹಳೆಯ ಮನೆಗೆ ಹೋಗುತ್ತಾನೆ, ಆದರೆ ಅಲ್ಲಿ ಬೇರೆಯವರು ವಾಸವಾಗಿರುತ್ತಾರೆ. ಆಚಿಯನ್ನು ಎಷ್ಟೇ ತಡೆದರೂ ಆಚಿ ಮತ್ತೆ ಹೋಗುತ್ತಿದ್ದ. ಈ ಬಾರಿ ಪ್ರೊಫೆಸರ್ನ ಮಗಳು ಆಚಿಯನ್ನು ತಡೆಯಲಿಲ್ಲ. ಪ್ರೊಫೆಸರ್ನ ಸಾವಿನ ನಂತರ ಅವರ ಪತ್ನಿಯು ಬೇರೊಂದು ಊರಿಗೆ ಶಿಫ್ಟ್ ಆಗುತ್ತಾರೆ. ಹಲವು ತಿಂಗಳುಗಳಾದರೂ ಆಚಿ ಪ್ರೊಫೆಸರ್ಗಾಗಿ ಕಾಯುತ್ತಾ ಇದ್ದ. ನೋಡು ನೋಡುತ್ತಿದ್ದಂತೆ ಈ ವಿಷಯ ಎಲ್ಲೆಡೆ ಹರಿದಾಡಿತು. ಅಲ್ಲಿಗೆ ಒಬ್ಬ ಪ್ರೆಸ್ ರಿಪೋರ್ಟರ್ ಬಂದು ಸ್ಟೇಷನ್ ಮಾಸ್ಟರ್ನ ಬಳಿ ಆಚೆಯ ಕಥೆಯನ್ನು ಕೇಳಿ ಅದನ್ನು ಪತ್ರಿಕೆಯಲ್ಲಿ ಬರೆಯುತ್ತಾನೆ. ಇದನ್ನು ಓದಿದ ಪ್ರೊಫೆಸರ್ನ ಪತ್ನಿಯು ಆಗಾಗ ಆಚೆಗಾಗಿ ತಿಂಡಿ ತಿನಿಸುಗಳನ್ನು ಕಳಿಸುತ್ತಿರುತ್ತಾಳೆ. 10 ವರ್ಷಗಳ ನಂತರ ಪ್ರೊಫೆಸರ್ ಹೆಂಡತಿ ಮರಳಿ ಬಂದು ನೋಡಿದಾಗ ಆಚೆಯು ಈಗಲೂ ಪ್ರೊಫೆಸರ್ಗಾಗಿ ಕಾಯುತ್ತಲೇ ಇದ್ದ. ಇದನ್ನು ಕಂಡ ಪ್ರೊಫೆಸರ್ನ ಪತ್ನಿಯು ಆಚೆಯನ್ನು ಅಪ್ಪಿ ಅಳುತ್ತಾಳೆ. ಕೊನೆಯ ಬಾರಿ ಆಚೆಯು ಟ್ರೈನ್ ಅಡಿಯ ಮೇಲೆ ಮಲಗಿ ಹೋಗುತ್ತಿರುವ ಟ್ರೈನನ್ನು ನೋಡುತ್ತಾ ಪ್ರೊಫೆಸರ್ನ ನೆನಪಲ್ಲೇ ಕೊನೆಯುಸಿರೆಳೆದ.